ಈಗ ಆಲ್ರೆಡಿ ಬಿಜೆಪಿ ಕೂಡ ತನ್ನ ಮೊದಲ ಪಟ್ಟಿಯಲ್ಲಿ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿ ಆಗಿದೆ. ಉಳಿದಿರೋದು 8 ಕ್ಷೇತ್ರ. ಆ 8ರಲ್ಲಿ 5 ಕ್ಷೇತ್ರವನ್ನ ಜೆಡಿಎಸ್, 3 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಂಡ್ರೆ ಉಳಿದಿರೋದು 5 ಕ್ಷೇತ್ರಗಳು. ಆ 5 ಕ್ಷೇತ್ರಗಳಿಗೆ ಎರಡನೇ ಪಟ್ಟಿ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಇವತ್ತು ಜೆಡಿಎಸ್ಗೆ 3 ಕ್ಷೇತ್ರ ಬಿಟ್ಟರೆ ಬಿಜೆಪಿಯ 5 ಕ್ಷೇತ್ರಗಳು ಬಾಕಿ ಉಳಿಯುತ್ತೆ. ಬೆಳಗಾವಿ, ಉತ್ತರ ಕನ್ನಡ, ರಾಯಚೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಆ ಕ್ಷೇತ್ರಗಳಿಗೆ ಅಭ್ಯರ್ಥಿ ಅನೌನ್ಸ್ ಆಗ್ತಾರೆ. ಇವತ್ತು 5 ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗುತ್ತಂತೆ. ಸಂಭಾವ್ಯರ ಪಟ್ಟಿ ಹೀಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್, ಅಲೋಕ್ ವಿಶ್ವನಾಥ್ ನಡುವೆ ಫೈಟ್ ಇದೆ. ಉತ್ತರ ಕನ್ನಡಕ್ಕೆ ಬರೋದಾದ್ರೆ ಹರಿಪ್ರಕಾಶ್ ಕೋಣೆಮನೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ನಡುವೆ ಫೈಟ್ ಇದೆ. ಚಿತ್ರದುರ್ಗದಲ್ಲಿ ನಾರಾಯಣ ಸ್ವಾಮಿ, ಜನಾರ್ದನ ಸ್ವಾಮಿ ನಡುವೆ ಫೈಟ್ ಇದೆ. ರಾಯಚೂರಿನಲ್ಲಿ ಅಮರೇಶ್ವರ ನಾಯಕ್, ಬಿ ವಿ ನಾಯಕ್ ನಡುವೆ ಪೈಪೋಟಿ ನಡೀತಾ ಇದೆ. ಇನ್ನು ಬೆಳಗಾವಿಗೆ ಬರೋದಾದ್ರೆ ಜಗದೀಶ್ ಶೆಟ್ಟರ್, ಈರಣ್ಣ ಕಡಾಡಿ ಇವರಿಬ್ಬರ ನಡುವೆ ಒಂದು ಟಫ್ ಫೈಟ್ ಇದೆ. ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಸೊ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ, ಯಾರನ್ನ ಸೂಕ್ತ ಅಂತ ಕಣಕ್ಕಿಳಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಈಗ ಆಲ್ರೆಡಿ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಅನೌನ್ಸ್ ಆಗಿದೆ. ಉಳಿದಿರೋದು 5 ಕ್ಷೇತ್ರಗಳು. ಸೊ ಆ 5 ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಬಿಜೆಪಿ ಕೂಡ ತನ್ನ ಮೊದಲ ಪಟ್ಟಿಯಲ್ಲಿ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿ ಆಗಿದೆ. ಉಳಿದಿರೋದು 8 ಕ್ಷೇತ್ರ. ಆ 8ರಲ್ಲಿ 5 ಕ್ಷೇತ್ರವನ್ನ ಜೆಡಿಎಸ್, 3 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ರೆ ಉಳಿದವರೋದು 5 ಕ್ಷೇತ್ರಗಳು. ಆ 5 ಕ್ಷೇತ್ರಗಳಿಗೆ ಎರಡನೇ ಪಟ್ಟಿ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಇವತ್ತು ಜೆಡಿಎಸ್ಗೆ 3 ಕ್ಷೇತ್ರ ಬಿಟ್ಟರೆ ಬಿಜೆಪಿಯ 5 ಕ್ಷೇತ್ರಗಳು ಬಾಕಿ ಉಳಿಯುತ್ತೆ. ಬೆಳಗಾವಿ, ಉತ್ತರ ಕನ್ನಡ, ರಾಯಚೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಆ ಕ್ಷೇತ್ರಗಳಿಗೆ ಅಭ್ಯರ್ಥಿ ಅನೌನ್ಸ್ ಆಗ್ತಾರೆ. ಇವತ್ತು 5 ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗುತ್ತಂತೆ. ಸಂಭಾವ್ಯರ ಪಟ್ಟಿ ಹೀಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್, ಅಲೋಕ್ ವಿಶ್ವನಾಥ್ ನಡುವೆ ಫೈಟ್ ಇದೆ. ಉತ್ತರ ಕನ್ನಡಕ್ಕೆ ಬರೋದಾದ್ರೆ ಹರಿಪ್ರಕಾಶ್ ಕೋಣೆಮನೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ನಡುವೆ ಫೈಟ್ ಇದೆ. ಚಿತ್ರದುರ್ಗದಲ್ಲಿ ನಾರಾಯಣ ಸ್ವಾಮಿ, ಜನಾರ್ದನ ಸ್ವಾಮಿ ನಡುವೆ ಫೈಟ್ ಇದೆ. ರಾಯಚೂರಿನಲ್ಲಿ ಅಮರೇಶ್ವರ ನಾಯಕ್, ಬಿ ವಿ ನಾಯಕ್ ನಡುವೆ ಪೈಪೋಟಿ ನಡೀತಾ ಇದೆ. ಇನ್ನು ಬೆಳಗಾವಿಗೆ ಬರೋದಾದ್ರೆ ಜಗದೀಶ್ ಶೆಟ್ಟರ್, ಈರಣ್ಣ ಕಡಾಡಿ ಇವರಿಬ್ಬರ ನಡುವೆ ಒಂದು ಟಫ್ ಫೈಟ್ ಇದೆ. ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಸೊ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ, ಯಾರನ್ನ ಸೂಕ್ತ ಅಂತ ಕಣಕ್ಕಿಳಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಈಗ ಆಲ್ರೆಡಿ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಅನೌನ್ಸ್ ಆಗಿದೆ. ಉಳಿದಿರೋದು 5 ಕ್ಷೇತ್ರಗಳು. ಸೊ ಆ 5 ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.